ಹಲೋ ಸ್ನೇಹಿತರೆ ರಂಗಸ್ವಾಮಿ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತೆಲುಗು ಮಂಚ ಧಾರಾವಾಹಿಯ ಇಂದಿನ ಸಂಚಿಕೆ ನಿನ್ನೆಯವರೆಗೆ ತೆರೆದ ಕಿಟಕಿಯಿಂದ ತಲೆಯನ್ನು ಓರೆ ಮಾಡಿಕೊಂಡು ಅವನು ತನ್ನನ್ನೇ ನುಂಗುವಂತೆ ನೋಡಿದಾಗ ಉರಿದು ಬಿದ್ದಳು ಮಹತಿ ಇಂದಿನ ಸಂಚಿಕೆ ಮುಂದುವರಿಯುತ್ತದೆ ರೀ ಮಿಸ್ಟರ್ ಕೊನೆಗೂ ಬಂಗಲೆಯವರೆಗೂ ಬಂದ್ರಾ ಅಲ್ಲ ನಿಮಗೆ ಎಷ್ಟು ಧೈರ್ಯ ನನ್ನನ್ನು ಹುಡುಕಿಕೊಂಡು ಬರೋಕೆ ಜೋರು ಧ್ವನಿಯಲ್ಲಿ ದಬಾಯಿಸಿದಳು ಓ ಕೂಲ್ ಮೇಡಮ್ ಅಲ್ಲ ನನ್ನ ಮೇಲೆ ಏಕೆ ಹೀಗರಾಡ್ತೀರಿ ನೀವು ನಾನೇನು ಮಾಡಿದೆ ನಿಮಗೆ ಅಮಾಯಕನಂತೆ ಪ್ರಶ್ನಿಸಿದ ಆತ ಏನು ಮಾಡಿಲ್ವಾ ಅಲ್ಲ ತಮಾಷೆ ಮಾಡ್ತಿದ್ದೀರಾ ಆವತ್ತು ನಾನೊಂದು ಪೇಂಟಿಂಗ್ ಇಷ್ಟಪಟ್ಟಿದ್ದೆ ನೀವು ಕೊಡದೆ ಇದ್ದಿದ್ರೂ ಪರವಾಗಿರಲಿಲ್ಲ ಆದರೆ ನಂದು ಡಬ್ಬ ಮೆಮೊರಿ ಅಂತ ಅಂದಿದಿರಿ ಈಗ ನೋಡಿದರೆ ನಾನೇನು ಮಾಡಿದೆ ಅಂತ ಕೇಳ್ತಿದ್ದೀರಿ ಮತ್ತೆ ದಬಾಯಿಸಿದಳು ಓ ಆ ದಿನ ನೀವಿನ್ನೂ ಮರೆತಿಲ್ಲ ಹಾಗಾದರೆ ಅಂತೂ ನನ್ನನ್ನು ನೆನಪಿಸಿಕೊಳ್ತಿದ್ದೀರಿ ಅಂತಾಯಿತು ಅವನು ಕೀಟಲೆ ಮಾಡಿದ ನಿಮ್ಮ ಜೊತೆ ಕತೆ ಮಾತಾಡ್ಕೊಂಡಿರೋಕೆ ನನಗೇನು ಬೇರೆ ಕೆಲಸ ಇಲ್ಲ ಅಂತ ಅಂದುಕೊಂಡ್ರ ಮಿಸ್ಟರ್ ಸುಮ್ಮನೆ ಈಗೆಲ್ಲ ಬಂದು ಗಲಾಟೆ ಮಾಡಿದರೆ ಚೆನ್ನಾಗಿರಲ್ಲ ಹೀಗೆ ಗಲಾಟೆ ಮಾಡಿದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಸಹನೆಯಿಂದ ಮಾತನಾಡಿದಳು ಇದೊಳ್ಳೆ ಕಥೆ ಆಯಿತಲ್ಲ ನಿಜವಾಗಲೂ ಕತೆ ಮಾತಾಡ್ತಾ ಇರೋರು ನೀವು ನನ್ನ ಕಸಿನ್ ರಜನಿ ನಿಮ್ಮ ಮನೆಯ ಗೂಗಲ್ ಮ್ಯಾಪ್ ಕಳಿಸಿ ಪಿಕಪ್ ಮಾಡಿಕೊಳ್ಳೋಕ್ಕೆ ಹೇಳಿದ್ಲು ನಾನು ಹೋದರೆ ಹೋಗಲಿ ಪಾಪ ಹುಡುಗಿ ಸಹಾಯ ಮಾಡೋಣ ಮದುವೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಕುಮಟಾಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ನನ್ನ ಮೇಲೆ ಗೂಬೆ ಕೂರಿಸ್ತೀರಾ ನನಗೆ ಬೇಜಾರಾಗುತ್ತಪ್ಪ ಅವನು ನಾಟಕೀಯವಾಗಿ ಬೇಸರ ವ್ಯಕ್ತಪಡಿಸಿದಾಗ ನಂಬಲಾಗದವಳಂತೆ ಅವನನ್ನೇ ನೋಡಿದಳು ಮಹತಿ ರಜನಿ ಹೇಳಿದ್ದ ವಿಹಾಸ್ ಈ ತರಲೆಯೇ ಆರ್ಟ್ ಗ್ಯಾಲರಿಯಲ್ಲಿ ಇವನ ನಡವಳಿಕೆಯಿಂದ ಅಸ್ತವ್ಯಸ್ತವಾದ ಮನಸ್ಸು ಸಮಾಧಾನ ಸ್ಥಿತಿಗೆ ಬರಲು ಎರಡು ದಿನಗಳೇ ಹಿಡಿದಿದ್ದವು ಈಗ ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ ಅಷ್ಟಕ್ಕೆ ಇವನೇ ರಜನಿಯ ಕಸಿನ್ ಎಂದು ಹೇಗೆ ನಂಬುವುದು ನಮ್ಮ ಯೋಜನೆಯನ್ನು ಮೊದಲೇ ತಿಳಿದುಕೊಂಡು ಏನಾದರೂ ದುಷ್ಟ ಯೋಜನೆಯನ್ನು ರೂಪಿಸಿಕೊಂಡೇ ಈತ ಬಂದಿರಬಹುದೇ ನೋಡುವುದಕ್ಕೇನೋ ಸಭ್ಯಸ್ತನಂತೆ ಇದ್ದಾನೆ ಆದರೆ ಹೇಗೆ ನಂಬುವುದು ಏನು ಮೇಡಮ್ ಮಾತಾಡ್ತಿಲ್ಲ ಬಹುಶಃ ವಿಷಯ ತಿಳಿದು ನೀವು ಶಾಕ್ ಆಗಿರ್ಬೋದು ನಿಮ್ಮ ಜೊತೆ ಅಷ್ಟು ದೂರ ಟ್ರಾವೆಲ್ ಮಾಡುವ ಸೌಭಾಗ್ಯ ಅಂತೂ ನನ್ನದಾಯಿತು ಬನ್ನಿ ಹೋಗೋಣ ಆತ ಅವಸರಿಸಿದ ಹಲೋ ಇಷ್ಟಕ್ಕೂ ನೀವೇ ವಿಹಾಸ್ ಅಂತ ಗ್ಯಾರಂಟಿ ಏನಿದೆ ಅಲ್ಲದೆ ರಜನಿ ವಿಹಾಸನ ಜೊತೆ ಅವನ ಅಜ್ಜಿ ಹಾಗೂ ಚಿಕ್ಕಮ್ಮ ಬರ್ತಾರೆ ಅಂತ ಹೇಳಿದ್ಲು ನೀವು ನೋಡಿದರೆ ಉಂಡಾಡಿ ಗುಂಡನ ಹಾಗೆ ಒಬ್ಬರೇ ಬಂದಿದ್ದೀರಾ ನಾನು ಬರಲ್ಲ ನೀವು ವಿಹಾಸಲ್ಲ ಮರ್ಯಾದೆಯಾಗಿ ಹೇಳ್ತಿದ್ದೀನಿ ಸುಮ್ಮನೆ ಹೊರಟು ಹೋಗಿ ಮಹತಿ ಎಂದಾಗ ಅವನಿಗೂ ಕೋಪ ಬಂದಿತು ಏನೋ ಹುಡುಗಿ ಅಂತ ಸ್ವಲ್ಪ ತಮಾಷೆಯಾಗಿ ಮಾತನಾಡಿದರೆ ನನ್ನೇ ಉಂಡಾಡಿ ಗುಂಡ ಅಂತ ಬೈತೀರ ನಾನು ಕಷ್ಟಪಟ್ಟು ತಗೊಂಡಿರೋ ನನ್ನ ಐರಾವತ ಇದು ಯಾರ್ಯಾರೋ ಇದರೊಳಗೆ ಕುಳಿತುಕೊಳ್ಳೋಕ್ಕೆ ಬಿಟ್ಟು ಬಿಡ್ತೀನ ಏನೀಗ ನಾನೇ ವಿಹಾಸ್ ಅಂತ ಗೊತ್ತಾಗಬೇಕು ತಾನೇ ಕಾಲ್ ಮಾಡಿ ನಿಮ್ಮ ಫ್ರೆಂಡ್ ರಜನಿಗೆ ಅವನು ಜೋರು ಮಾಡತೊಡಗಿದ್ದ ತಕ್ಷಣ ಮಹತಿ ಕೈಯಲ್ಲಿ ಇದ್ದ ಮೊಬೈಲ್ ಕ್ಯಾಮರಾದಿಂದ ಕಣ್ಮುಂದೆ ಇದ್ದ ಆ ಯುವಕನ ಭಾವಚಿತ್ರವನ್ನು ಕ್ಲಿಕ್ಕಿಸಿ ರಜನಿಗೆ ವಾಟ್ಸಪ್ ಮಾಡಿ ಒಡನೆಯೇ ಕರೆ ಮಾಡಿದಳು ಪುಣ್ಯಕ್ಕೆ ಅವಳ ಲೈನ್ ಸಿಕ್ಕಿತು ಧನ್ಯವಾದಗಳು ಸ್ನೇಹಿತರೆ ತೇಲುವ ಮಂಚ ಧಾರಾವಾಹಿ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಯನ್ನು ಮುಂದೆ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ನಾವು ಹೇಳುತ್ತಿರುವ ಧಾರಾವಾಹಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ